ಅವರೇ ಕಾಫಿ ಟೈಮ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಇವತ್ತು ವೆದರ್ ತುಂಬಾ ಚೆನ್ನಾಗಿದೆ, 28 degrees ಇದೆ. ಸ್ಪ್ರಿಂಗ್ ಆದ್ರೂ ಇಷ್ಟು ಒಳ್ಳೆ ವೆದರು ಈ ವರ್ಷನೇ ನಮ್ಗೆ ನೋಡೋಕೆ ಸಿಗ್ತಾ ಇರೋದು. ಸ್ಪ್ರಿಂಗಲ್ಲಿ ತುಂಬಾ ಕಾಂಬಿನೇಷನ್ ವೆದರ್ ಇದೆ, ಅದರಲ್ಲಿ ಇವತ್ತು ತುಂಬಾ ಚೆನ್ನಾಗಿದೆ. ಹಾಗಾಗಿ ನಾವು ಬೀಚಿಗೆ ಬಂದಿದ್ದೀವಿ. ಯಾವ ಬೀಚ್ ಅನ್ಕೊತಾ ಇದ್ದೀರಾ? ಮಾರ್ಟಿನಿಕ್ ಬೀಚ್. ಮಾರ್ಟಿನಿಕ್ ಬೀಚ್ ಹೇಗಿದೆ ಅಂತ ಸ್ವಲ್ಪ ಹೊತ್ತಲ್ಲೇ ನೋಡಿರಂತೆ ನೀವು. ಅದಕ್ಕೂ ಮುಂಚೆ ನೀವು ನನ್ನ ಚಾನಲ್ಗಿನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ದೀರಾ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ನಿಮ್ಗೆ ಲೈಕ್ ಆದರೆ ಲೈಕ್ ಬಟನ್ನ ಪ್ರೆಸ್ ಮಾಡಿ, ಹೇಗನ್ನಿಸ್ತು ಅಂತ ಹೇಳಿಬಿಟ್ಟು ಕಮೆಂಟ್ ಮಾಡೋದನ್ನು ಮರಿಬೇಡಿ. ಸರಿ, ಮತ್ತೆ ಇದೆಲ್ಲ ಆಯ್ತಲ್ಲ, ಇನ್ನು ನಾವು ಬೀಚ್ ನೋಡ್ಬಿಡೋಣ, ಬನ್ನಿ. ಮತ್ತೆ ಈ ಮಾರ್ಟಿನಿಕ್ ಬೀಚ್ಗೆ ನಮ್ಮ ಮನೆಯಿಂದ ಸುಮಾರು 1 hour ಡ್ರೈವ್ ಆಗುತ್ತೆ. ಎಂಟೈರ್ ಡ್ರೈವು ಈ ರೀತಿ ಹಸಿರು ಬಣ್ಣದಿಂದ, ಸ್ಪ್ರಿಂಗ್ ಅಲ್ವಾ, ಸೊ ಆಬ್ವಿಯಸ್ಲಿ ಹಸಿರು ಬಣ್ಣದಿಂದ ತುಂಬಿಕೊಂಡು ತುಂಬಾ ಬ್ಯೂಟಿಫುಲ್ ಆಗಿರುತ್ತೆ. ಹಾಗಾಗಿ ಈ ಎಂಟೈರ್ ರೋಡ್ ಅಥವಾ ರೂಟ್ ಏನಿದೆ ಆ ಬ್ಯೂಟಿಫುಲ್ ಕ್ಲಿಪ್ಪಿಂಗ್ನ ನನಗೆ ನಿಮ್ಮ ಜೊತೆ ಹಂಚಿಕೊಳ್ಳಬೇಕು ಅಂತ ಹೇಳಿಬಿಟ್ಟು ಇನ್ಕ್ಲೂಡ್ ಮಾಡ್ತಾ ಇದ್ದೀನಿ. ನಿಮಗೆ ಈ ರೀತಿ ಇಷ್ಟ ಆಗುತ್ತೆ ನಾನು ರೋಡ್ ಟ್ರಾವೆಲ್ ಮಾಡುವಂಥ ಒಂದು ಕ್ಲಿಪ್ಪಿಂಗ್ ಇನ್ಕ್ಲೂಡ್ ಮಾಡಿದ್ರೆ ಅಂತ ಅನಿಸಿದ್ರೆ ನೀವು ನನ್ನ ಕಮೆಂಟ್ ಮುಖಾಂತರ ತಿಳಿಸಿ ನಿಮಗೆ ಇಷ್ಟ ಆಗತ್ತಾ ಇಲ್ವಾ ಅಂತ ಹೇಳಿಬಿಟ್ಟು. ನನಗಂತೂ ಪರ್ಸನಲಿ ನನಗೆ ಇದು ತುಂಬಾ ಇಷ್ಟ ಆಗುತ್ತೆ. ಹಾಗಾಗಿ ನಿಮ್ಮ ಜೊತೆನೂ ನನ್ನ ಇಷ್ಟವಾದಂಥ ಜಾಗಗಳ ಬಗ್ಗೆ ನಾನು ನಿಮ್ಮ ಜೊತೆ ಹಂಚ್ಕೋಬೇಕು ಅಂತ ಹೇಳಿಬಿಟ್ಟು ಈ ರೀತಿ ನಾನು ಸಣ್ಣದಾದಂಥ ಒಂದು ಕ್ಲಿಪ್ಪಿಂಗ್ ಮುಖಾಂತರ ಈ ಬೀಚ್ಗೆ ಹೋಗೋ ದಾರಿನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಸ್ಪ್ರಿಂಗ್ ದಿನ ತುಂಬ ಬ್ರೈಟ್ ಆಗಿತ್ತು, ಟೆಂಪ್ರೇಚರು ತುಂಬಾ ಚೆನ್ನಾಗಿತ್ತು. ಹಾಗಾಗಿ ಅಲ್ಲಿ ನೋಡಿ ಕ್ಲೌಡ್ಸ್ ಎಲ್ಲ ಎಷ್ಟು ಸುಂದರವಾಗಿ ಕಾಣ್ತಾ ಇದೆ ಅಂತ. ದಾರಿ ಉದ್ದಕ್ಕೂ ಕ್ಲೌಡ್ಸ್ ಫಾರ್ಮೇಷನ್ ಎಲ್ಲ ತುಂಬಾ ಡಿಫ್ರೆಂಟಾಗಿ ತುಂಬಾ ಬ್ಯೂಟಿಫುಲ್ಲಾಗಿ ನನಗನ್ನಿಸ್ತು. ಹಾಗಾಗಿ ಅದನ್ನು ನಾನು ಕ್ಯಾಪ್ಚರ್ ಮಾಡಬೇಕು ಅಂತ ಇಷ್ಟಪಟ್ಟು ನಾನು ಇದನ್ನು ಕ್ಯಾಪ್ಚರ್ ಮಾಡಿದ್ದೀನಿ. ಹೋಪ್ ನಿಮಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಮಾರ್ಟಿನಿಕ್ ಬೀಚ್ ಬಂದುಬಿಟ್ಟು ಸೌತ್ ಆಫ್ ಮಸ್ಕಿಟೋ ಬಾಯ್ಡ್ ಹಾರ್ಬರ್ ಈಸ್ಟರ್ನ್ ಶೋರ್ ರೀಜನ್ ಏನಿದೆ ಹ್ಯಾಲಿಫ್ಯಾಕ್ಸಿಂದ ಅಲ್ಲಿ ನೆಲೆಸಿದೆ. ಈ ಬೀಚ್ ಬಂದುಬಿಟ್ಟು ಲಾಂಗೆಸ್ಟ್ ಸ್ಯಾಂಡಿ ಬೀಚ್ ಇನ್ ನೋವಸ್ಕೋಶಿಯಾ ಅಂತ ಹೇಳ್ತಾರೆ. ಆಲ್ಮೋಸ್ಟ್ 5 kilometers ವೈಟ್ ಸ್ಯಾಂಡ್ ಬೀಚ್ ಇದು. ತುಂಬಾ ಬ್ಯೂಟಿಫುಲ್ ಆಗಿರುತ್ತೆ ಪಿಕ್ನಿಕ್ ಮಾಡ್ಕೊಳ್ಳೋರಿಗೆ. ಸುಮ್ಮನೆ ಸಮ್ಮರಲ್ಲಿ ಕೂಲಾಗಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ತುಂಬಾ ಒಳ್ಳೆಯ ಲೊಕೇಶನ್ ಇದು. ಬೀಚಲ್ಲಿ ಆಟ ಆಡೋರ್ಗೆ ಇಷ್ಟ ಆಗೋರಿಗೆ ಅಂತೂ ಇಲ್ಲಿ ವಾಟರ್ ಗೇಮ್ಸ್ ಆಡೋದಕ್ಕೆಲ್ಲ ತುಂಬಾ ಅವಕಾಶ ಇದೆ. ಸೊ ಹಾಗಾಗಿ ತುಂಬ ಜನ ಸ್ಪ್ರಿಂಗಿಂದ ಹಿಡಿದು ಸಮ್ಮರ್ ಮುಗಿಯೋವರೆಗೂ ತುಂಬ ಜನ ಇಲ್ಲಿಗೆ ಬರ್ತಾರೆ. ಸ್ಪ್ರಿಂಗಲ್ಲೂ ತುಂಬ ಕಮ್ಮಿನೇ, ಯಾಕಂದರೆ ಟೆಂಪ್ರೇಚರ್ ಈ ರೀತಿ ಇವತ್ತು ನಮಗೆ ಇರೋವಂಥ ಟೆಂಪ್ರೇಚರ್ ಅಂತೂ ಸ್ಪ್ರಿಂಗಲ್ಲಿ ನೋಡೋಕ್ಕೆ ತುಂಬಾ ಅಪರೂಪ. ಹಾಗಾಗಿ ಹೇಳಬೇಕು ಅಂದರೆ ಜುಲೈ ಮತ್ತು ಆಗಸ್ಟಲ್ಲಿ ತುಂಬಾ ಕ್ರೌಡ್ ಇರುತ್ತೆ ಈ ಬೀಚಲ್ಲಿ ಮಾತ್ರ. ಇನ್ನೊಂದೇನೆಂದರೆ ಎಂಟೈರ್ ಸಮ್ಮರಲ್ಲಿ ಇದು ಓಪನ್ ಇದ್ರೂ ಯಾಕಪ್ಪ ಜುಲೈ ಆಗಸ್ಟಲ್ಲೇ ಜಾಸ್ತಿ ಇರ್ತಾರೆ ಅಂತಂದರೆ ಆ ಟೈಮಲ್ಲಿ ಸ್ವಲ್ಪ ನೀರು ವಾರ್ಮ್ ಆಗಿರುತ್ತೆ. ಈ ಅಟ್ಲಾಂಟಿಕ್ ಓಷನಲ್ಲಿರುವಂಥ ನೀರು ಅಷ್ಟು ವಾರ್ಮ್ ಇಲ್ಲ ಅಂದ್ರೂ ಈ ಪರ್ಟಿಕ್ಯುಲರ್ ಬೀಚ್ ಏನಿದೆ ಇದು ಸ್ವಲ್ಪ ಆ ಟೈಮ್ ಆಫ್ ದ ಇಯರ್ ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು ಜುಲೈ ಮತ್ತು ಆಗಸ್ಟಲ್ಲಿ ತುಂಬ ಜನ ಈ ಬೀಚ್ಗೆ ಭೇಟಿನ ಕೊಡ್ತಾರೆ. ನೀವು ನನ್ನ ಲಾರೆನ್ಸ್ ಟೌನ್ ಬೀಚ್ ವಿಡಿಯೋದಲ್ಲಿ ನೋಡಿದ ಹಾಗೆ ಇಲ್ಲೂ ಸಹ ಸರ್ಫಿಂಗ್ ಎಲ್ಲ ಮಾಡ್ತಾರೆ. ಇನ್ ಕೇಸ್ ನೀವು ಆ ವಿಡಿಯೋನ ಇನ್ನೂ ನೋಡಿಲ್ಲ ಅಂದರೆ ನಾನು ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮತ್ತು ಕಮೆಂಟ್ ಸೆಕ್ಷನಲ್ಲೂ ನಾನು ಟ್ಯಾಗ್ ಮಾಡಿರ್ತೀನಿ, ಹೋಗಿ ಚೆಕ್ಔಟ್ ಮಾಡಿ. ಅಲ್ಲಿ ನಿಮಗೆ ಸರ್ಫಿಂಗ್ ಬಗ್ಗೆ ನಾನು ಸಾಕಷ್ಟು ಮಾಹಿತಿನ ಕೊಟ್ಟಿದ್ದೀನಿ, ನಮ್ಮ ನವಸ್ಕೋಶದಲ್ಲಿ ಸರ್ಫ್ ಕ್ಲಬ್ ಬಗ್ಗೆ ಎಲ್ಲ ಮಾಹಿತಿನ ಕೊಟ್ಟಿದ್ದೀನಿ. ಸೊ ನಿಮಗೆ ಅದ್ರ ಬಗ್ಗೆ ತಿಳ್ಕೊಳ್ಳೋ ಆಸಕ್ತಿ ಇದ್ದರೆ ನೀವು ಆ ವಿಡಿಯೋದಲ್ಲಿ ಚೆಕ್ಔಟ್ ಮಾಡ್ಬೋದು. ಸೊ ನಾನು ಹೇಳ್ತಾ ಇದ್ದಾಗೆ ಇಲ್ಲಿ ಮಾರ್ಟಿನಿಕ್ ಬೀಚಲ್ಲೂ ಸಹ ಸರ್ಫಿಂಗ್ಗೆಲ್ಲ ಅವಕಾಶ ಇದೆ. ಸೊ ಎಲ್ಲರಿಗೂ ಯಾರಿಗೆಲ್ಲ ಈ ಥರ ವಾಟರ್ ಸ್ಪೋರ್ಟ್ಸ್ ಎಲ್ಲ ಮಾಡೋದಕ್ಕೆ ಇಂಟ್ರೆಸ್ಟ್ ಇರುತ್ತೋ ಅವರು ಈ ಬೀಚ್ನ ಚೂಸ್ ಮಾಡ್ಕೊತಾರೆ. ಸೊ ದಟ್ ಪಿಕ್ನಿಕ್ ಮಾಡ್ಕೊಂಡಂಗು ಆಗುತ್ತೆ, ಪ್ಲಸ್ ಅವರ ಇಂಟ್ರೆಸ್ಟ್ ಇರೋವಂಥ ವಾಟರ್ ಗೇಮ್ಸ್ಗೂ ಅವ್ರಿಗೆ ಅವಕಾಶ ಇದೆ.
ಏನಪ್ಪ ಬರೀ ರೋಡೇ ತೋರಿಸ್ತಾ ಇದ್ದಾರೆ ಏನು ಅಂತ ಅನ್ಕೋತಾ ಇದ್ದೀರಾ, ಬಂದೇ ಬಿಟ್ವಿ ಸ್ನೇಹಿತರೆ. ಈ ದಾರಿ ಉದ್ದಕ್ಕೂ ನಾನು ಆಗಲೇ ಹೇಳಿದ ಹಾಗೆ ತುಂಬಾ ಬ್ಯೂಟಿಫುಲ್ ಆಗಿದೆ. ಸೊ ಹಾಗಾಗಿ ನೀವು ಅದನ್ನು ನೋಡಿ ಎಂಜಾಯ್ ಮಾಡಲಿ ಅಂತ ಹೇಳ್ಬಿಟ್ಟು ನಾನು ಅದನ್ನು ಮಿಸ್ ಮಾಡೋಕ್ಕೆ ಹೋಗಿಲ್ಲ. ಸೊ ಆಲ್ಮೋಸ್ಟ್ ನಾವು ಬಂದಿದ್ದೀವಿ ಇಲ್ಲಿ. ಎಂಟರ್ ಆಗ್ತಿದ್ದಂತೆ ಈ ಪ್ರೊವಿನ್ಷಿಯಲ್ ಪಾರ್ಕ್ ಏನಿದೆ ಈ ರೀತಿ ಕಾಣಿಸುತ್ತೆ. ಸಾಕಷ್ಟು ಪಾರ್ಕಿಂಗ್ ಅವೈಲಬಲ್ ಇದೆ ಇಲ್ಲಿ. ಎಂಟ್ರೆನ್ಸಲ್ಲಿ ಸ್ವಲ್ಪ ಇದೆ, ಬೀಚ್ ಹತ್ತಿರ ಸ್ವಲ್ಪ ಇದೆ. ಸೊ ಯಾರಿಗೆ ಯಾವ್ದು ಅನುಕೂಲ ಇರುತ್ತೋ ಅದನ್ನು ಚೂಸ್ ಮಾಡ್ಕೊಳ್ಳಿ ಅಂತ ಹೇಳಿಬಿಟ್ಟು ಈ ರೀತಿ ಅಲ್ಲಲ್ಲಿ ಪಾರ್ಕಿಂಗ್ ಸ್ಪಾಟ್ಸ್ನ ನಮಗೋಸ್ಕರ ಅವರು ಅದನ್ನು ಅರೇಂಜ್ ಮಾಡಿದ್ದಾರೆ. ನಾವು ಬೀಚ್ ಪ್ರೊವಿನ್ಷಿಯಲ್ ಪಾರ್ಕ್ನ ಎಂಟರ್ ಆಗ್ತಿದ್ದಂತೆ ನಮಗೆ ಸ್ವಾಗತ ಕೋರಿಗೆ ಬಂದುಬಿಟ್ಟು ಗಾಳಿಪಟ. ಆಕಾಶದಲ್ಲಿ ಗಾಳಿಪಟಗಳನ್ನ ಕೆಲವು ಮಕ್ಕಳು ಅಲ್ಲಿ ಹಾರಿಸ್ತಾ ಇದ್ರು. ತುಂಬಾ ಸುಂದರವಾದ ನೋಟ. ಲಾಂಗ್ ವಿಂಟರ್ ಆದಮೇಲೆ ಈ ರೀತಿ ನೋಡೋದಕ್ಕೆ ಎಷ್ಟು ಚೆನ್ನಾಗಿ ಅನಿಸುತ್ತಲ್ಲ. ಎಂಟೈರ್ ವಿಂಟರ್ ನಾವೆಲ್ಲ ಒಳಗೆ ಇರ್ತೀವಿ, ಮನೆಯಿಂದ ಹೊರಗೆ ಬರೋಕ್ಕಾಗಲ್ಲ. ಸೊ ಹಾಗಾಗಿ ಈ ರೀತಿ ಆಚೆ ಬಂದಾಗ, ಎಸ್ಪೆಷಲಿ ಬೀಚ್ ಹತ್ತಿರ ಬಂದಾಗ ಈ ರೀತಿ ಗಾಳಿಪಟಗಳು ಕಾಣಿಸಿದ್ದು ನನಗಂತೂ ತುಂಬಾ ಖುಷಿಯಾಯಿತು. ಸರಿ, ಮತ್ತೆ ನಾವು ಬೀಚ್ ಹತ್ತಿರ ಹೋಗ್ಬಿಡೋಣಂತೆ. ಇಲ್ಲಿ ಸಾಕಷ್ಟು ಸ್ಯಾಂಡ್ ಡ್ಯೂನ್ಸ್ ಇದೆ. ಸೊ ಹಾಗಾಗಿ ನಿಮಗೆ ದಾರಿ ಎರಡೂ ಕಡೆ ನಿಮಗೆ ಎತ್ತರವಾಗಿ ಕಾಣಿಸ್ತಾ ಇರ್ಬೋದು. ಸೊ ಆ ಸ್ಯಾಂಡ್ ಡ್ಯೂನ್ಸಲ್ಲಿ ನಡೆಯೋದಕ್ಕೂ ಒಂಥರ ಮಜವಾಗೇ ಇರುತ್ತೆ. ಒಂದು ರೀತಿ ಸ್ನೋದಲ್ಲಿ ನಡೆಯೋದು, ಸ್ಯಾಂಡ್ ಡ್ಯೂನ್ಸಲ್ಲಿ ನಡೆಯೋದು ನನಗಂತೂ ಒಂದೇ ರೀತಿ ಅಂತ ಅನಿಸುತ್ತೆ. ಸ್ವಲ್ಪ ಎಫರ್ಟ್ ಹಾಕಿ ಕಾಲು ಸಿಕ್ಕಾಗದೇ ಇರೋ ಥರ ನೋಡಿ ನಡಿಬೇಕಾಗತ್ತೆ. ನೋಡಿ ಎಷ್ಟು ಸುಂದರವಾಗಿದೆ ಅಲ್ಲ. ನಾವು ಹೋಗಿದ್ದ ದಿವಸ ತುಂಬಾ ವಾರ್ಮ್ ವೆದರ್ ಇತ್ತು, ಅಷ್ಟು ಬಿಸಿಲಿರಲಿಲ್ಲ. ಸೊ ಹಾಗಾಗಿ ನಾವಂತೂ ತುಂಬಾ ಈ ವ್ಯೂನ ಎಂಜಾಯ್ ಮಾಡಿದ್ವಿ. ನೀರು ಆ್ಯಸ್ ಯೂಶ್ವಲ್ ತಣ್ಣಗೆ ಇತ್ತು, ಕಾಲಿಡೋ ಥರ ಇರಲಿಲ್ಲ. ಬಟ್ ಕೆಲವು ಸ್ಪೋರ್ಟ್ಸ್ ವಾಟರ್ ಸ್ಪೋರ್ಟ್ಸ್ ಪ್ರಿಯರ್ ಇರ್ತಾರಲ್ಲ ಅವರೆಲ್ಲ ಆಟ ಆಡ್ತಾ ಇದ್ರು. ನಮಗಂತೂ ತುಂಬಾ ಅದು ತಣ್ಣಗನ್ಸೋದ್ರಿಂದ ನಾವು ಅಷ್ಟಾಗಿ ನೀರಲ್ಲಿ ಹೋಗಿಲ್ಲ. ನಾನು ಆಗಲೇ ಹೇಳಿದ್ನಲ್ಲ, ಪೆಟ್ಸ್ ಸಹ ಕರ್ಕೊಂಬರ್ತಾರೆ ಅಂತ ಹೇಳಿಬಿಟ್ಟು. ಇಲ್ಲಿ ನೋಡಿ ಈ ಡಾಗಿ ಎಷ್ಟು ಖುಷಿಯಾಗಿ ಮಜ್ವಾಗಿ ಆಟ ಆಡ್ತಾ ಇದೆ ಅಂತ ಹೇಳಿಬಿಟ್ಟು ಎಲ್ಲರನ್ನ ಅಲ್ಲಿ ಬಂದವ್ರನ್ನೆಲ್ಲ ನೋಡ್ತಾ ಇತ್ತು. ಅವ್ರ ಹತ್ರ ಹೋಗಿ ನಿಂತ್ಕೊಂಡು ಒಂದು ರೀತಿ ಅದು ಮಾತಾಡ್ಸೋ ಥರನೇ ಅನಿಸ್ತಾ ಇತ್ತು. ಎಷ್ಟು ಕ್ಯೂಟಾಗಿ ಅದ್ರ ಪಾಡಿಗೆ ಅದು ಎಷ್ಟು ಚೆನ್ನಾಗಿ ಎಂಜಾಯ್ ಮಾಡ್ತಾ ಇದೆ. ನೋಡಿ ಇಲ್ಲಿ ನಾನು ವಿಡಿಯೋ ತೆಗಿತಾ ಇದ್ದೆ, ಫೋಟೋಸ್ ತೆಗಿತಾ ಇದ್ದೆ ಅಂತ ಹೇಳಿಬಿಟ್ಟು ನನ್ನ ಹತ್ರ ಬಂದು ನೋಡ್ತಾ ಇತ್ತು. ಸ್ವಲ್ಪ ಹೊತ್ತು ನೋಡಿಬಿಟ್ಟು ಆಮೇಲೆ ಹೊರಟೋಯ್ತು ಅದ್ರ ಪಾಡಿಗದು. ಬೀಚ್ ಹತ್ತಿರ ಹೋದ್ಮೇಲೆ ಒಂದು ಫೋಟೋ ಅಂತೂ ಸೆಲ್ಫಿ ಅಂತೂ ತೊಗೊಳ್ಳಬೇಕಲ್ಲ. ಸೊ ಹಾಗಾಗಿ ನಾನು ಸುಮ್ಮನೆ ಹೀಗೆ ಟ್ರೈ ಮಾಡ್ತಾ ಇದ್ದೆ. ಯಜಮಾನರು ನೀರು ಹತ್ತಿರ ಹೋಗೋದಾ ಬೇಡವಾ ಅಂತ ಯೋಚನೆ ಮಾಡ್ತಾ ಇರಬೇಕಾದ್ರೆ ಈ ರೀತಿ ಕೆಲವು ಪಿಕ್ಚರ್ಸ್ನ ನಾನು ಕ್ಯಾಪ್ಚರ್ ಮಾಡಿಕೊಂಡೆ. ಅಲ್ಲೇ ಇದ್ದ ಕೆಲವರು ಫೋಟೋ ತೆಗಿತೀನಿ ಅಂತ ಆಫರ್ ಮಾಡಿದ್ರು. ಸರಿ ಅಂತ ಹೇಳಿಬಿಟ್ಟು ಅವ್ರ ಹತ್ರ ತೆಗೆಸ್ಕೊಂಡಂಥ ಫೋಟೋ ನೋಡ್ತಾ ಇರ್ಬೋದು ಎಷ್ಟು ಕ್ಲಿಯರಾಗಿ ಕಾಣಿಸ್ತಾ ಇದೆ ಆ ನೀರೆಲ್ಲ, ಎಷ್ಟು ಬ್ಯೂಟಿಫುಲ್ ಆಗಿದೆ ಅಲ್ಲ.
ಇದು ಬಂದುಬಿಟ್ಟು ಬೀಚಿನ ಅದರ್ ಸೈಡ್, ಆ ಕಡೆ ಬ್ಯಾಕ್ ವಾಟರ್ಸ್ ಏನಿದೆ ಆ ನೀರಿನ ದೃಶ್ಯ ಅದು. ಮತ್ತು ಬೀಚ್ ಹತ್ರ ಹೋದ್ಮೇಲೆ ನಾವು ಪಿಕ್ನಿಕ್ ಅಂತ ಹೇಳಿದ್ಮೇಲೆ ಸ್ವಲ್ಪ ಸ್ನ್ಯಾಕಿಂಗ್ ಬೇಕಲ್ಲ. ನಮ್ಮೂರಲ್ಲಿ ಹಲಸಿನ ಹಣ್ಣು ಬಂದಿದೆ ಸ್ನೇಹಿತರೆ, ಸೊ ಹಾಗಾಗಿ ಹಲಸಿನ ಹಣ್ಣಿನ ಸ್ನ್ಯಾಕಿಂಗ್ ಮಾಡ್ತಾ ಇದ್ದೀವಿ ನಾವು. ಅದು ಬೀಚ್ ಹತ್ರ ಕೂತ್ಕೊಂಡು ಹಲಸಿನ ಹಣ್ಣನ್ನ ತಿಂತ ತುಂಬಾ ಮಜವಾಗಿತ್ತು. ಅದು ಮಾರ್ಟಿನಿಕ್ ಬೀಚ್ ಹೇಗಿದೆ ಅಂತ ಹೇಗೆ ಅನಿಸ್ತು ನಿಮಗೆ? ನಮ್ಮದು ತುಂಬಾ ಇಷ್ಟ ಆಯಿತು. ಅಂದರೆ ಏನಂದರೆ ಹೊತ್ತು ಹೋಗ್ತಾ ಹೋಗ್ತಾ ತುಂಬಾ ಚಳಿ ಆಗ್ತಾ ಇದೆ. ನಿಮಗೆ ವಿಡಿಯೋದಲ್ಲಿ ಕಾಣಿಸ್ತಾ ಇರ್ಬೋದು ಮಿಸ್ಟ್ ಎಲ್ಲ, ಮಿಸ್ಟ್ ಫಾರ್ಮ್ ಆಗ್ತಾ ಇದೆ, ಚಳಿ ಆಗ್ತಾ ಇದೆ, ಬಟ್ ಆದರೂ ಚೆನ್ನಾಗಿದೆ. ಇಷ್ಟೇ ಸ್ನೇಹಿತರೆ, ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಹೇಗೆ ಅನಿಸ್ತು ಅಂತ ನಿಮ್ಮ ಅಭಿಪ್ರಾಯ ತಿಳಿಸೋದನ್ನ ಮರಿಬೇಡಿ. ಸರಿ, ಮತ್ತೆ ಮುಂದಿನ ಸಂಚಿಕೆಯಲ್ಲಿ ನಿಮ್ಮನ್ನ ಮತ್ತೆ ಒಂದು ಒಳ್ಳೆ ಜಾಗ ಅಥವಾ ಒಳ್ಳೆ